ಪುತ್ತೂರು ತಾಲೂಕು ಯುವ ಬಂಟರ ಸಂಘದ ಆಶ್ರಯದಲ್ಲಿ ಜುಲೈ 23 ರಂದು ಮೂರು ಜಿಲ್ಲೆಗಳ ತುಳುನಾಡು ಬಂಟರ ಪರ್ವ 2023 ಸಾಂಸ್ಕೃತಿಕ ಸ್ಪರ್ಧಾ ಕಾರ್ಯಕ್ರಮ ಕೊಂಬೆಟ್ಟು ಬಂಟರ ಭವನದಲ್ಲಿ ನಡೆಯಲಿದೆ। ಈ ಸ್ಪರ್ಧಾ ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಕಾಸರಗೋಡು ಮತ್ತು ಉಡುಪಿ ಜಿಲ್ಲೆಗಳ ಆಯ್ದ 8 ತಂಡಗಳು ಭಾಗವಹಿಸಲಿವೆ ಎಂದು ಯುವ ಬಂಟರ ಸಂಘದ ಅಧ್ಯಕ್ಷ ಮುಂಡಾಲಗುತ್ತು ಶಶಿರಾಜ್ ರೈ ಅವರು ತಿಳಿಸಿದ್ದಾರೆ। ಬುಧವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಇವರು ಈ ಕಾರ್ಯಕ್ರಮವನ್ನು ಬಂಟರಯಾನೆ ನಾಡವರ ಮಾತೃ ಸಂಘದ ಅಧ್ಯಕ್ಷ ಅಜಿತ್ ರೈ ಮಾಲಾಡಿ ಅವರು ಉದ್ಘಾಟಿಸಲಿದ್ದಾರೆ। ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಕೊಂಡಿಬಾಡಿ, ಮುಂಬೈ ಹೇರಂಬ ಗ್ರೂಪ್ ಆಡಳಿತ ನಿರ್ದೇಶಕ ಕನ್ಯಾನ ಸದಾಶಿವ ಶೆಟ್ಟಿ, ಇಂಟರ್ನ್ಯಾಷನಲ್ ಸಿವಿಲ್ ಸರ್ವೆಂಟ್ ನಿತ್ಯಾನಂದ ಶೆಟ್ಟಿ, ಮುಂಬೈ ನಿವೃತ್ತ ಡೆಪ್ಯೂಟಿ ಪೊಲೀಸ್ ಕಮಿಷನರ್ ಪ್ರಕಾಶ್ ಭಂಡಾರಿ, ಮಾಜಿ ಶಾಸಕಿ ಶಕುಂತಲ ಶೆಟ್ಟಿ, ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಮಂಗಳೂರು ಮಹಾನಗರ ಪಾಲಿಕೆ ಜಂಟಿ ಆಯುಕ್ತೆ ವಾಣಿ ಎಸ್ ಆಲ್ವಾ, ಗುಣರಂಜನ್ ಶೆಟ್ಟಿ, ಪ್ರಕಾಶ್ ರೈ ದೇರ್ಲಾ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ। ಇನ್ನು ಜುಲೈ 22 ರಂದು ಗಣಹೋಮ ಮತ್ತು ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮ ನಡೆಯಲಿದೆ। ಕಾರ್ಯಕ್ರಮದಲ್ಲಿ ನಿವೃತ್ತ ತಹಶೀಲ್ದಾರ್ ಕೋಚನ ರೈ, ಉದ್ಯಮಿ ಮುತ್ತಪ್ಪ ರೈ, ಡಾಕ್ಟರ್ ಮುಂಡಾಲಗುತ್ತು ತಿಮ್ಮಪ್ಪ ರೈ, ಈ ಹಿರಿಯ ಚೇತನಗಳ ಬಂಟ ಸ್ಮೃತಿ ಕಾರ್ಯಕ್ರಮ ಜರುಗಲಿದೆ। ಕರ್ನಾಟಕ ರಾಜ್ಯ ಹೈಕೋರ್ಟ್ ನ್ಯಾಯಾಧೀಶರಾದ ಸವನೂರು ವಿಶ್ವಜಿತ್ ಶೆಟ್ಟಿ ಅವರಿಗೆ ಗೌರವ ಸಮರ್ಪಣೆ ನಡೆಯಲಿದೆ ಎಂದು ತಿಳಿಸಿದ್ದಾರೆ। ಇನ್ನು ಸಾಂಸ್ಕೃತಿಕ ಸ್ಪರ್ಧಾ ಕಾರ್ಯಕ್ರಮದೊಂದಿಗೆ ಚಿತ್ರನಟರಾದ ವಿಜಯ್ ಕುಮಾರ್ ಕೊಡಿಯಲ್ಬೈಲ್, ರೂಪೇಶ್ ಶೆಟ್ಟಿ, ರಚನಾ ಶೆಟ್ಟಿ, ಯಶ್ ಶೆಟ್ಟಿ, ದೀಪಕ್ ರೈ ಪನಾಜೆ, ಸುಂದರ್ ರೈ ಮಂದಾರ, ಸಂಗೀತ ನಿರ್ದೇಶಕರಾದ ನಿಶಾನ್ ರೈ ಮಂಟತಬೆಟ್ಟು ಮತ್ತು ಪ್ರಸಾದ್, ಹಾಗೆಯೇ ಕಬಡ್ಡಿ ಆಟಗಾರ ಪ್ರಶಾಂತ್ ರೈ ಕೈಕಾರ ಪಾಲ್ಗೊಳ್ಳಲಿದ್ದಾರೆ। ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಕಾರ್ಯಕ್ರಮ ನಡೆಯಲಿದ್ದು, ಸಂಜೆ ಸಮಾರೋಪ ಸಮಾರಂಭದಲ್ಲಿ ಬಹುಮಾನ ವಿತರಣೆ ನಡೆಯಲಿದೆ। ಸಾಂಸ್ಕೃತಿಕ ಸ್ಪರ್ಧಾ ಕಾರ್ಯಕ್ರಮದ ಮೊದಲ ವಿಜೇತರಿಗೆ 55,000 ಹಾಗೂ ಟ್ರೋಫಿ, ಹಾಗೆಯೇ ದ್ವಿತೀಯ 25,000 ಹಾಗೂ ಟ್ರೋಫಿ ಮತ್ತು ತೃತೀಯ 15,000 ಹಾಗೂ ಟ್ರೋಫಿ ನೀಡಲಾಗುವುದು ಎಂದು ಮಾಹಿತಿಯನ್ನು ನೀಡಿದ್ದಾರೆ। ಇನ್ನು ಸುದ್ದಿಗೋಷ್ಠಿಯಲ್ಲಿ ಯುವ ಬಂಟರ ಸಂಘದ ಪ್ರಧಾನ ಕಾರ್ಯದರ್ಶಿ ರಂಜಿನಿ ಶೆಟ್ಟಿ, ಕಾರ್ಯಕ್ರಮದ ಸಂಚಾಲಕರಾದ ಭಾಗ್ಯೇಶ್ ರೈ ಮತ್ತು ಹರ್ಷಕುಮಾರ್ ರೈ ಮಾಡಾವು, ಕೋಶಾಧಿಕಾರಿ ಕೆಸಿ ಅಶೋಕ್ ಶೆಟ್ಟಿ, ಉಪಾಧ್ಯಕ್ಷ ಗಣೇಶ್ ಶೆಟ್ಟಿ ನೆಲ್ಲಿಕಟ್ಟೆ, ವಿದ್ಯಾರ್ಥಿ ಬಂಟ ಸಂಘದ ಅಧ್ಯಕ್ಷ ಪವನ್ ಶೆಟ್ಟಿ, ಸಂಯೋಜಕ ರವಿಪ್ರಸಾದ್ ಶೆಟ್ಟಿ ಬನ್ನೂರು ಉಪಸ್ಥಿತರಿದ್ದರು। ಮುಂಬೈ ನಿವೃತ್ತ ಡೆಪ್ಯೂಟಿ ಕಮಿಷನರ್ ಹಾಗೂ ಶಾರ್ಪ್ ಶೂಟರ್ ಅಂತ ಖ್ಯಾತಿ ಪಡೆದಂಥ ಪ್ರಕಾಶ್ ಭಂಡಾರಿ ಮತ್ತು ಉದ್ಯಮಿಗಳಾದಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಮಂಗಳೂರು ಮಹಾನಗರ ಪಾಲಿಕೆ ಜಂಟಿ ಆಯುಕ್ತರಾದಂಥ ವಾಣಿ ಆಲ್ವಾ, ಗುಂಡರಂಜನ್ ಶೆಟ್ಟಿ, ಪ್ರಕಾಶ್ ದೇರ್ಲಾ, ಮಾಜಿ ಶಾಸಕಿ ಶಕುಂತಲ ಶೆಟ್ಟಿ, ಅದೇ ಥರದಲ್ಲಿ ಮಾಜಿ ಶಾಸಕಿ ಅಂತ ಮಲ್ಲಿಕಾ ಪ್ರಸಾದ್ ಅವರು ಗಣ್ಯಾಧಿಕಾರ ನಮ್ಮೊಂದಿಗೆ ಕಾರ್ಯಕ್ರಮದ ಜೊತೆಯಾಗಲಿದ್ದಾರೆ। ಈ ಕಾರ್ಯಕ್ರಮ ಒಂದು ಈವೆಂಟ್ ರೀತಿಯಲ್ಲಿ ನಡೆಯಲಿದೆ। ಸಭಾ ಕಾರ್ಯಕ್ರಮ ಚೊಕ್ಕದಾಗಿರ್ತದೆ, ಚಿಕ್ಕದಾಗಿ ಚೊಕ್ಕದಾಗಿ ನಡೆಯಲಿದೆ। ನಾವು ಹೆಚ್ಚಾಗಿ ಕಾನ್ಸಂಟ್ರೇಷನ್ ಕೊಟ್ಟದ್ದು ಸಾಂಸ್ಕೃತಿಕ ಕಾರ್ಯಕ್ರಮ ಹೆಚ್ಚಾಗಿ ಒತ್ತು ಕೊಟ್ಟು ಅದರಲ್ಲಿ ಖ್ಯಾತ ನಿರ್ಭರಂಥ ನಿತೇಶ್ ಎಕ್ಕರ್ ಅವರು ನಡೆಸಲಿಕ್ಕೆ ಇದ್ದಾರೆ। ಕಾರ್ಯಕ್ರಮವು ಬೆಳಿಗ್ಗೆ 8:00 ಸ್ಟಾರ್ಟಾಗಿ ಸಂಜೆ 6 ಗಂಟೆವರೆಗೆ ನಡೆಯಲಿಕ್ಕಿದೆ। ಈ ಕಾರ್ಯಕ್ರಮದ ಮಧ್ಯೆ ನಮ್ಮನ್ನು ರಂಜಿಸಲು ನಮ್ಮೂರಿನ ಬಂಟ ತಾರೆಯಾದ ವಿಜಯಕುಮಾರ್ ಕೊಡಿಯಲ್ಬೈ, ಅದೇ ಥರದಲ್ಲಿ ಸರ್ಕಸ್ ಚಿತ್ರದ ಹೀರೋ ರೂಪೇಶ್ ಶೆಟ್ಟಿ, ಹೀರೋಯಿನ್ ರಚನಾ ಶೆಟ್ಟಿ, ವಿಲನ್ ಯಶ್ ಶೆಟ್ಟಿ, ದೀಪಕ್ ರೈ ಪಾನಾಜೆ ಅಂದರೆ ಕಾಂತಾರ ಮೂವಿನ ಫೇಮಸ್ ಆದಂಥ ದೀಪಕ್ ರೈ ಪಾನಾಜೆ ಅವರು ಇದ್ದಾರೆ, ಅದರದಲ್ಲಿ ಸುಂದರೈ ಮಂದಾರ, ಚಲನಚಿತ್ರ ಹಾಡುಗಾರ ಸಂಗೀತ ನಿರ್ದೇಶಕ ಅರ್ಜುನ್ ಜನ ಶಿಷ್ಯರಾದ ನಿಶಾನ್ ರೈ ಮಠಂದಬೆಟ್ಟು ಮತ್ತು ಯುವ ಪ್ರತಿಭೆ ಅಂತಹ ಸಂಗೀತ ನಿರ್ದೇಶಕ ಪ್ರಸಾದ್ ಕೆ ಶೆಟ್ಟಿ, ಕಬಡ್ಡಿ ಆಟಗಾರ ಪ್ರಶಾಂತ್ ರೈ ಕೈಕಾರ ಸೇರಿದಂಥ ಹಲವಾರು ಮಂದಿ ಸಾಧಕರು ಇದರಲ್ಲಿ ಪಾಲ್ಗೊಳ್ಳಲಿದ್ದಾರೆ। ಆದರೆ ಅದರ ನಡುವಲ್ಲಿ ನಾವು ಕೆಲವು ಬಡ ಬಂಟ ವಿದ್ಯಾರ್ಥಿಗಳಿಗೆ ನಾವೊಂದು 3 ಸ್ಕಾಲರ್ಶಿಪ್ಗಳನ್ನು ಸಹ ನಾವು ಕೊಡಲಿಕ್ಕಿದ್ದೇವೆ। ಒಂದು ದೊಡ್ಡ ಅಮೌಂಟ್ನ ಸ್ಕಾಲರ್ಶಿಪ್ಪನ್ನು ಸಹ ನಾವು ಅವರಿಗೆ ಸಮರ್ಪಣೆ ಮಾಡಲಿದ್ದೇವೆ। ಕಳೆದ 10 ವರ್ಷಗಳಿಂದ ಬಂಟ ದಿನಾಚರಣೆ ಕಾರ್ಯಕ್ರಮ ನಡೆಸ್ತಾ ಬಂದಿದ್ದೇವೆ। ಬೆಳಿಗ್ಗೆ ಗಣಹೋಮ, ಸತ್ಯನಾರಾಯಣ ಪೂಜೆ, ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ। ಪ್ರತಿ ವರ್ಷ ಒಂದೇ ದಿವಸ ನಡೆಯುವಂಥ ಕಾರ್ಯಕ್ರಮ, ಆದರೆ ಇದು ಮಧ್ಯಾಹ್ನದವರೆಗೆ ಮುಗಿದಿತ್ತು। ಆದರೆ ಈ ಸಲ ಸ್ವಲ್ಪ ಬದಲಾವಣೆ ಮಾಡಿ ಜುಲೈ 22 ತಾರೀಕು ಬೆಳಿಗ್ಗೆ 6:30 to 11 ಗಂಟೆ ಒಳಗಡೆ ಗಣಹೋಮ ಮತ್ತು ಸತ್ಯನಾರಾಯಣ ಪೂಜೆಯನ್ನು ನಾವು ಮುಗಿಸ್ಲಿಕ್ಕಿದ್ದೇವೆ। ತದನಂತರ ಜುಲೈ 23 ಬೆಳಿಗ್ಗೆ 9:00 ಸಂಜೆ 5 ಗಂಟೆವರೆಗೆ ಸಂಪೂರ್ಣ ಮನೋರಂಜನಾ ಕಾರ್ಯಕ್ರಮವನ್ನು ನಾವು ನೀಡಲಿದ್ದೇವೆ। ಅದೇ ಥರದಲ್ಲಿ ಈ ಕಾರ್ಯಕ್ರಮದಲ್ಲಿ ಜನ್ಮ ಫೌಂಡೇಶನ್ ಆನೆ ಬಾಗಿಲು ದ್ವಾರವನ್ನು ಸ್ವಾಗತಿಸ್ತದೆ। ಮುಂದೆ ಬಂದಾಗ ಅಶೋಕ್ ಕುಮಾರ್ ರೈ ಅವರ ತೀರ್ಥರೂಪದ ಪಿಜಿನಾಡಕ ಸಂಜೀವ ರೈ ಅವರ ಹೆಸರಿನ ದ್ವಾರ ನಿಮ್ಮನ್ನು ಸ್ವಾಗತಿಸ್ತದೆ। ಮಿತ್ರಂಪಾಡಿ ಜಯರಾಮ್ ರೈ, ಅಬುದುಬಾಯಿ ತೀರ್ಥರೂಪದ ಡಿಮ್ರಿ ಸರಸ್ವತಿ ರೈ ಮತ್ತು ಮಿತ್ರಂಪಾಡಿ ಚೆನ್ನಪ್ಪ ರೈ ಹೆಸರಿನ ವೇದಿಕೆಯನ್ನು ಕಾರ್ಯಕ್ರಮ ನಡೆಯಲಿದೆ। ಮಧ್ಯ ಸ್ಥಳೀಯ ಪ್ರತಿಭಾ ಪ್ರದರ್ಶನವನ್ನು ನೀಡಲಿದೆ ಮತ್ತು ಈ ಕಾರ್ಯಕ್ರಮದಲ್ಲಿ ನಮಗೆ ಉದಾರವಾಗಿ ದಾನವನ್ನು ಅನ್ನದಾನ ಸಮರ್ಪಣೆಯನ್ನು ದಿವಂಗತ ಮುತ್ತಪ್ಪ ರೈ ಅವರ ಕುಟುಂಬಸ್ಥರು ಮತ್ತು ಮನೆಯವರು ಮಾಡಲಿಕ್ಕಿದ್ದಾರೆ। ಅದೇ ಥರದಲ್ಲಿ
ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿ ಸಮಾರೋಪ ಸಮಾರಂಭ ಮತ್ತು ಹಾಗೂ ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ನಮ್ಮ ಮುಖ್ಯ ಅತಿಥಿಗಳಾಗಿ ಬಂಟರಯಾನೆ ನಾಡವರ ಮಾತೃಸಂಘದ ಉಪಾಧ್ಯಕ್ಷರಂತ ಕಾವು ಹೇಮಂತ್ ಶೆಟ್ಟಿ ಅವರು ಭಾಗವಹಿಸಿದ್ದಾರೆ. ಅದೇ ರೀತಿಯಲ್ಲಿ ಪುತ್ತೂರು ಬಂಟ ಸಂಘದ ನಾವು ಒಂದು ಸಾಧಾರಣವಾಗಿ ಎಲ್ಲ ಮನೆಗೆ ಸಹ ನಾವು ಕಾರ್ಯಕ್ರಮದ ಇದು ಆಹ್ವಾನ ಪತ್ರಿಕೆಯನ್ನು ನಾವು ಮುಟ್ಟಿಸ್ತಾ ಇದ್ದೇವೆ. ಎಲ್ಲರಿಗೆ ಸಿಕ್ಕಿರ್ತದೆ. ಸಪೋಸ್ ಯಾರಿಗಾದರೂ ಸಿಕ್ಕಿಲ್ಲ ಅಂತೇಳಿದರೆ ಈ ಈ ಪ್ರೆಸ್ ಮೀಟ್ನಲ್ಲಿ ನಾವು ಏನು ಹೇಳಿದ್ದೇವೆ ಇದನ್ನೇ ಒಂದು ಕಾರ್ಯಕ್ರಮದ ಇನ್ವಿಟೇಷನ್ ಅಂತೇಳಿ ಪರಿಗಣಿಸಿ ಬರಬೇಕು ಕೇಳ್ಕೊಳ್ತಿದ್ದೇವೆ. ಅದೇ ಥರದಲ್ಲಿ ಬಂಟರಣೆ ನಾಡವರ ಮಾತೃಸಂಘ ಮಂಗಳೂರು ಮತ್ತು ಪುತ್ತೂರು ತಾಲೂಕು ಸಮಿತಿ ಮಾರ್ಗದರ್ಶನದಲ್ಲಿ ಪುತ್ತೂರು ತಾಲೂಕು ಬಂಟರ ಸಂಘ, ಪುತ್ತೂರು ತಾಲೂಕು ಮಹಿಳಾ ಬಂಟರ ಸಂಘ ಮತ್ತು ಪುತ್ತೂರು ತಾಲೂಕು ವಿದ್ಯಾರ್ಥಿ ಬಂಟರ ಸಂಘದ ಸಹಕಾರದೊಂದಿಗೆ ಈ ಕಾರ್ಯಕ್ರಮವು ತುಂಬ ಅದ್ಧೂರಿಯಾಗಿ ನಡೆಯಿದೆ. ಎಲ್ಲ ಬಂಟ ಬಾಂಧವರು ಇದರಲ್ಲಿ ಸೇರಿಕೊಳ್ಳಬೇಕಾಗಿ ಕೇಳಿಕೊಳ್ತಿದ್ದೇವೆ. ಮೂರು ಜನರಿಗೆ ಬಡ ಮತ್ತು ಪ್ರತಿಭಾವಂತ ಬಂಟ ವಿದ್ಯಾರ್ಥಿಗಳಿಗೆ ನಾವು ಕೊಡುವಂಥದ್ದು. ಇದು ನಿಯರ್ಲಿಯಾಗಿ ಒಬ್ಬೊಬ್ಬರಿಗೆ ಸಾಧಾರಣವಾಗಿ ಒಂದು 5,000 ರೂಪಾಯಿಯ ಸ್ಕಾಲರ್ಶಿಪ್ ಸಿಗ್ತದೆ. ಇಲ್ಲ, ಎಸ್ ಎಲ್ ಸಿ ಮತ್ತು ಪಿ ಯು ಸಿ.